ಸ್ನೇಹಿತರೆ ಇಲ್ಲಿ ಖಾಲಿರೋ ಹುದ್ದೆಗಳು ಎಲೆಕ್ಟ್ರಾನಿಕಲ್ ಹುದ್ದೆಗೆ ಅರ್ಜಿ ಹೋಗಿ ಕರೆದಿರ್ತಾರೆ ಜೊತೆಗೆ ಅಸಿಸ್ಟೆಂಟ್ ಹುದ್ದೆ ಕೂಡ ಅರ್ಜಿ ಹೋಗಿ ಕರೆದಿರ್ತಾರೆ ಇನ್ನು ಪ್ರಯೋಗಾಲಯ ಒಂದು ಸಹಾಯಕ ಹುದ್ದೆ ಕೂಡ ಅರ್ಜಿ ಕರೆದಿರ್ತಾರೆ ಗ್ರೇಡ್ ಒನ್ ಹುದ್ದೆ ಅಂತ ಏನು ಕರೀತಾರಲ್ಲ ಇನ್ನು ತಾಂತ್ರಿಕ ಹುದ್ದೆ ಕೂಡ ಖಾಲಿ ಇರುತ್ತೆ ಸಹಾಯಕ ಭದ್ರತಾ ಅಧಿಕಾರಿ ಹುದ್ದೆ ಕೂಡ ಅರ್ಜಿ ಹೋಗಿ ಕರೆದಿರ್ತಾರೆ ಮತ್ತು ಪ್ರೊಡಕ್ಷನ್ ಅಸಿಸ್ಟೆಂಟ್ ಹುದ್ದೆ ಕೂಡ ಅರ್ಜಿ ಕರೆದಿರ್ತಾರೆ ಜೊತೆಗೆ ಸಹಾಯಕ ನಿರ್ವಹಣಾ ಇಂಜಿನಿಯರಿಂಗ್ ಸಂಬಂಧಪಟ್ಟಂತೆ ಅರ್ಜಿ ಹೋಗಿ ಕರೆದಿರ್ತಾರೆ ಇದು ಮೆಕ್ಯಾನಿಕಲ್ಗೆ ಸಂಬಂಧ ಇರುತ್ತೆ ಇನ್ನು ಸಹಾಯಕ ನಿರ್ವಾಹಕ ಹುದ್ದೆಗೆ ಅರ್ಜಿ ಒಂದು ಕರೆದಿರ್ತಾರೆ ಜೊತೆಗೆ ಇನ್ನೂ ಹಲವಾರು ಹುದ್ದೆ ಕೂಡ ಖಾಲಿ ಇರುತ್ತೆ ಇದರಲ್ಲಿ ಯಾವ ಬೇಕಾದ ಹುದ್ದೆಗೆ ನೀವು ಆಯ್ಕೆಯನ್ನು ಮಾಡಿಕೊಂಡು ಸಂಪೂರ್ಣವಾಗಿ ಒಂದು ಆನ್ಲೈನ್ ಮೂಲಕವಾಗಿ ಅರ್ಜಿ ಸಲ್ಲಿಸಬಹುದು ಇವುಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಕರ್ನಾಟಕದ ಪ್ರತಿಯೊಂದು ವಿದ್ಯಾರ್ಥಿಗಳು ಆನ್ಲೈನ್ ಮೂಲಕವಾಗಿ ಅರ್ಜಿ ಸಲ್ಲಿಸಿ ಇಲ್ಲಿ ಪುರುಷರು ಕೂಡ ಅರ್ಜಿ ಸಲ್ಲಿಸಿ ನಾ ಮಹಿಳೆಯರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಆದಷ್ಟು ಕ್ಲರ್ ಹುದ್ದೆ ಕೂಡ ಖಾಲಿ ಇರತ್ತೆ ಅಂದರೆ ಮೊದಲಿನ ಭಾಗ ಅಂದರೆ ಎಪ್ಪಡೆ ಹುದ್ದೆಗೆ ಸಂಬಂಧಪಟ್ಟಂತೆ ಆಗಿರತ್ತೆ ಆದಷ್ಟು ಇವುಗಳಿಗೆ ಸಂಬಂಧಪಟ್ಟಂತೆ ಒಂದೊಂದಾಗಿ ತಿಳಿಸ್ಕೊಡ್ತೇವೆ ಯಾವ ರೀತಿಗೆ ಅರ್ಜಿಯನ್ನು ಸಲ್ಲಿಸಬೇಕು ಶೈಕ್ಷಣಿಕ ಏನಾಗಿರಬೇಕು ಹೇಗೆ ಅರ್ಜಿಯನ್ನು ಸಲ್ಲಿಸಬೇಕು ಪ್ರಾರಂಭ ದಿನಾಂಕ ಕೊನೆಯ ದಿನಾಂಕ ಆದಷ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಮತ್ತು ಇನ್ನೂರೆಗೆ ಯಾರನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜುಕಿನ ಬೆಲ್ ಬಟನ್ ಕೂಡ ಆಲ್ ಮೇಲೆ ಪ್ರೆಸ್ ಮಾಡ್ಕೊಳ್ಳಿ ನಾವು ಹಾಕೊಲ್ಲ ಹೊಸ ಹೊಸ ಅಪ್ಲೋಡ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ಬೇಗನೆ ತಲುಪ್ತದೆ ಸ್ನೇಹಿತರೆ ಇಲ್ಲಿ ಖಾಲಿರೋ ಸಂಸ್ಥೆ ಹೆಸರು ನಮ್ಮ ಭಾರತೀಯ ಒಂದು ಚಲನಚಿತ್ರ ಮತ್ತು ದೂರದರ್ಶನ ಸಂಸ್ಥೆಯಲ್ಲಿ ಖಾಲಿರೋ ಹುದ್ದಳಾಗಿರತ್ತೆ ಇದು ಸಂಪೂರ್ಣ ಕೇಂದ್ರ ಸರ್ಕಾರದ ನೇಮಕಾತಿ ಅಂದರೆ ಸರ್ಕಾರಿ ನೌಕರಿಗಳಾಗಿರುತ್ತೆ ಇದು ಇವುಗಳಿಗೆ ಸಂಬಂಧಪಟ್ಟಂತೆ ನೀವೇನಾದರೂ ಅರ್ಜಿ ಸಲ್ಲಿಸಲು ಬಯಸಿದರೆ ಡಿಸ್ಪಿ ಮೇಲೆ ಒಂದು ವೆಬ್ಸೈಟ್ ಕಾಣಿಸ್ತದೆಲ್ಲ ಇತರ ಮುಖಾಂತರಾಗಿ ನೀವು ಅರ್ಜಿ ಸಲ್ಲಿಸಬೇಕಾಗತ್ತೆ ಆದಷ್ಟು ಎಲ್ಲರೂ ನೋಟ್ ಮಾಡಿಕೊಳ್ಳುವ ಅಥವಾ ಕ್ರಿಷರ್ ಕೂಡ ಹೊಡ್ಕೋಬಹುದು ಆನ್ಲೈನ್ ಮೂಲಕವೇ ಅರ್ಜಿ ಸಲ್ಲಿಸಬಹುದು ಸ್ನೇಹಿತರೆ ಗ್ರೂಪ್ ಬಿ ಮತ್ತು ಸಿ ದಲ್ಲಿ ಖಾಲಿರೋ ಹುದ್ದೆಗಳು ತುಂಬ ಜನ ಕೇಳ್ತಾ ಇರ್ತಾರೆ ಆದ ಕಾರಣ ತಿಳಿಸ್ಕೊಡ್ತಾ ಇದ್ದೇವೆ ಸ್ನೇಹಿತರೆ ಇದಕ್ಕೆ ಮೊದಲಿಗೆ ರಿಜಿಸ್ಟರ್ ಆದಮೇಲೆ ಇಲ್ಲಿ ಐ ಡಿ ಸಿಗುತ್ತೆ ಆ ಐಡಿದೊಂದು ಆಗಿ ಮಾಡಿಕೊಂಡು ಇಪ್ಪತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತ್ ಮೂರೊಳಗೈನು ಅರ್ಜಿ ಸಲ್ಲಿಸಲು ಪ್ರಯತ್ನ ಮಾಡಿ ಇನ್ನು ಹುದ್ದೆಗೆ ಸಂಬಂಧಪಟ್ಟಂತೆ ಶೈಕ್ಷಣಿಕ ಅರ್ಹತೆ ನೋಡಿ ಮಧ್ಯದಾಗಿ ಒಂದು ಎಲೆಕ್ಟ್ರಾನಿಕಲ್ಗೆ ಸಂಬಂಧಪಟ್ಟಂತೆ ಎರಡು ವರ್ಷದ ಒಂದು ಅನುಭವ ಹೊಂದಿರಬೇಕು ಜೊತೆಗೆ ಡಿಪ್ಲೊಮಾ ಪಾಸಾಗಿರಬೇಕಾಗತ್ತೆ ಇನ್ನು ಎರಡನೇದಾಗಿ ಇದಕ್ಕೂ ಕೂಡ ಒಂದು ಸಹಾಯಕ ಹುದ್ದೆಗೆ ಒಂದು ಡಿಪ್ಲೊಮಾ ಪಾಸಾಗಿರಬೇಕು ಪದವಿ ಪಾಸಾಗಿರಬೇಕು ಇಲ್ಲಿ ಒಟ್ಟಾರೆ ಹೇಳಬೇಕಂದ್ರೆ ಹತ್ತನೇತೆ ಕಂಪ್ಲೀಟ್ ಆದರೂ ಅರ್ಜಿ ಸಲ್ಲಿಸಿ ಹನ್ನೆನೇತೆ ಪಾಸಾದರೂ ಅರ್ಜಿ ಸಲ್ಲಿಸಿ ಡಿಪ್ಲೊಮಾ ಕಂಪ್ಲೀಟ್ ಆದರೂ ಅರ್ಜಿ ಸಲ್ಲಿಸಬಹುದು ಜೊತೆಗೆ ಸ್ನಾತಕೋತ್ತರ ಪದವಿ ಪಾಸಾದರೂ ಕೂಡ ಅರ್ಜಿ ಸಲ್ಲಿಸಿ ಇನ್ನು ಏಳನೇತೆ ಕೂಡ ತರಗತಿಯಲ್ಲಿ ಪಾಸಾದರೂ ಅರ್ಜಿ ಸಲ್ಲಿಸಬಹುದಾಗಿರುತ್ತೆ ಇದನ್ನು ಹೊರತುಪಡಿಸಿ ಪದವಿ ಮತ್ತು ಐ ಟಿ ಆದವರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ ಇಷ್ಟು ಒಂದು ಶೈಕ್ಷಣಿಕ ಅರ್ಹತೆ ಹೊಂದಿದವರು ಒಳಗೆ ಒಂದು ಆನ್ಲೈನ್ ಮೂಲಕವಾಗಿ ರಿಜಿಸ್ಟರ್ ಮಾಡಿಕೊಂಡು ಅರ್ಜಿ ಸಲ್ಲಿಸಲು ಪ್ರಯತ್ನ ಮಾಡಿ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ವಯಸ್ಸಿನ ಮಿತಿ ತುಂಬ ಅಂದರೆ ತುಂಬ ಮುಖ್ಯ ಆಗಿರುತ್ತೆ ಆದಷ್ಟು ನಿಮಗೆ ಕನಿಷ್ಠವಾಗಿ ಹದಿನೆಂಟು ವರ್ಷ ಆಗಿರಲೇಬೇಕು ಹದಿನೆಂಟು ವರ್ಷ ಮೇಲ್ಪಟ್ಟವರೇ ಅರ್ಜಿ ಸಲ್ಲಿಸಲಾಗೋದು ಇಲ್ಲಿ ವಯಸ್ಸಿನ ಮಿತಿ ಅಭ್ಯರ್ಥಿ ಸಂಬಂಧಪಟ್ಟಂತೆ ಗುಡ್ ನ್ಯೂಸ್ ಅಂದರೆ ಸರಿಲಿಕ್ಕೆ ಕೂಡ ಅನುವಾಗುತ್ತೆ ಇಲ್ಲಿ ಒ ಬಿ ಸಿ ಅಭ್ಯರ್ಥಿಗೆ ಮೂರು ವರ್ಷದ ತನಕ ಇರುತ್ತೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿ ಸಂಬಂಧಪಟ್ಟಂತೆ ಐದು ವರ್ಷದ ತನಕ ಇರುತ್ತೆ ಇನ್ನು ಕನಿಷ್ಠವಾಗಿ ಹದಿನೆಂಟು ವರ್ಷ ಗರಿಷ್ಠ ವಯಸ್ಸು ಇಪ್ಪತ್ತೈದರಿಂದ ನಲವತ್ತು ವರ್ಷದ ಒಳಗಿನವರು ಆಗಿರಬೇಕಾಗತ್ತೆ ಆಯ್ಕೆದ ಅಭ್ಯರ್ಥಿಗೆ ಮಂತ್ಲಿ ವೇತನ ಸೇನೆ ಎಷ್ಟು ಅಂದರೆ ರೂಪಾಯಿ ಎಪ್ಪತ್ತೆಂಟು ಸಾವಿರರಿಗೆ ವೇತನ ಸೇನೆ ನೀಡಲಾಗುತ್ತೆ ಈ ವೇತನ ಸೇನು ಕೂಡ ವರ್ಷಕ್ಕೊಮ್ಮೆ ಹೆಚ್ಚಾಗುತ್ತೆ ಪೇಮೆಂಟ್ಗೆ ಸಂಬಂಧಪಟ್ಟಂತೆ ಇರುತ್ತೆ ಹುದ್ದೆಗಳಿಗೆ ಆಧಾರದ ಮೇಲೆ ನಿಮಗೆ ವೇತನ ಸೇನೆ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಸ್ನೇಹಿತರೆ ಇವುಗಳಿಗೆ ಸಂಬಂಧಪಟ್ಟಂತೆ ಆಯ್ಕೆ ಪ್ರಕ್ರಿಯೆಗಳು ಮೊದಲ ನಿಮಗೆ ಒಂದು ಪರೀಕ್ಷೆ ಇರುತ್ತೆ ಒಂದು ಓ ಎಮ್ ಆರ್ಗೆ ಸಂಬಂಧಪಟ್ಟಂತೆ ಆಧಾರದ ಮೇಲೆ ಪರೀಕ್ಷೆ ಇರುತ್ತೆ ಎರಡನೇದಾಗಿ ಕೌಶಲ್ಯ ಪರೀಕ್ಷೆ ಇರುತ್ತೆ ಮೂರನೇದಾಗಿ ದಾಖಲಾತಿ ಪರಿಶೀಲನೆ ನಡೆಸಿ ನಿಮಗೆ ನೇರವಾಗಿ ಆಯ್ಕೆಯನ್ನು ಮಾಡ್ತಾರೆ ಜೊತೆಗೆ ಅರ್ಜಿ ಶುಲ್ಕ ನೋಡಿ ಎಸ್ ಸಿ ಟಿ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಮತ್ತು ಪಿ ಡಬ್ಲ್ಯೂ ಡಿ ಬಿ ಎದವರಿಗೆ ಸಂಬಂಧಪಟ್ಟಂತೆ ಮಾಜಿ ಸೈನಿಕ ಅಭ್ಯರ್ಥಿಗೆ ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾಗಿ ಅರ್ಜಿ ಶುಲ್ಕ ಇರೋದಲ್ಲ ಇಷ್ಟೆಲ್ಲ ಹೊರತುಪಡಿಸಿ ಇಲ್ಲಿ ಒಂದು ರೂಪಾಯಿಗೆ ಅರ್ಜಿ ಶುಲ್ಕ ಇರುತ್ತೆ ಒಂದು ಎಲ್ಲ ಅಭ್ಯರ್ಥಿಗಳಿಗೆ ಆದಷ್ಟು ನೋಡ್ಕೊಳ್ಳಿ ಮೇಲಿರೋ ಒಂದು ಕೆಟಗರಿದ ಸಂಬಂಧಪಟ್ಟಂತೆ ಆಗಿರೋದಲ್ಲ ತೆಳಗಿನವ್ರು ಎಲ್ಲರಿಗೆ ಸಂಬಂಧಪಟ್ಟಿರುತ್ತೆ ಒಂದು ಸಾವಿರ ರೂಪಾಯಿ ಅವರಿಗೆ ನೀವು ಅರ್ಜಿ ಸಿರುಕನ್ನು ಕಟ್ಟಿ ನೀವು ಅರ್ಜಿ ಸಲ್ಲಿಸಬಹುದು ಈ ಡಿಸ್ಪ್ಲೇ ಮೇಲೆ ಒಂದು ವಿಳಾಸ ಕಾಣಿಸ್ತಿದಲ್ಲ ಈ ವಿಳಾಸಕ್ಕೆ ಸಂಪೂರ್ಣವಾಗಿ ನೀವು ಅರ್ಜಿ ಸಲ್ಲಿಸಬಹುದು ಆದಷ್ಟು ಎಲ್ಲರೂ ನೋಟ್ ಮಾಡ್ಕೊಳ್ಳಿ ಅಥವಾ ಕನಿಷನ್ ಕೂಡ ಹೊಡ್ಕೋಬೋದು ಈ ಒಂದು ವೆಬ್ಸೈಟ್ ಮುಖಾಂತರವಾಗಿ ಅರ್ಜಿ ಸಲ್ಲಿಸಿ ಮತ್ತೆ ನಮಗೆ ಕೇಳ್ತಾರೆ ಆದ ಕಾರಣಕ್ಕಾಗಿ ತಿಳಿಸ್ಕೊಡ್ತಾ ಇರ್ತೇವೆ ಮತ್ತೊಂದು ಸೆಲೆ ಮತ್ತೊಂದು ಸೆಲೆಗೆ ಇಲ್ಲಿ ಪ್ರಮುಖ ದಿನಾಂಕಗಳು ಈಗಾಗಲೇ ಅರ್ಜಿ ಕೂಡ ಪ್ರಾರಂಭ ಆಗಿದೆ ಒಂದು ಐದು ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಕೊನೆಯ ದಿನಾಂಕ ಇಪ್ಪತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತ್ ತನಕ ಅರ್ಜಿ ಸಲ್ಲಿಸಿ ಸ್ನೇಹಿತರೆ ಇವಳಿಗೆ ಸಂಬಂಧಪಟ್ಟಂತೆ ಏನಾದರೂ ಕೂಡ ಡೌಟ್ಸ್ಗಳು ಅನ್ನಿಸಿದ್ರು ಕಮೆಂಟ್ನಲ್ಲಿ ಕಮೆಂಟ್ ಮಾಡಿ ಇಲ್ಲಿ ಪ್ರಮುಖ ಡಾಕ್ಯುಮೆಂಟ್ಸ್ ನೋಡೋದಾದರೆ ಮೊದಲದಾಗಿ ನಿಮ್ಮ ಫೋಟೋ ಕಾಪಿ ಇದಾದ ಮೇಲೆ ಸಹಿ ಬೇಕಾಗುತ್ತೆ ಸಹ ಅಂದರೆ ಸಿಗ್ನೇಚರ್ ಬೇಕು ಇಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರ್ಗಳು ಬೇಕಾಗುತ್ತೆ ನಿವಾಸ ಪ್ರಮಾಣಪತ್ರ ಪತ್ರ ಜಾತಿ ಪ್ರಮಾಣಪತ್ರ ಪತ್ರ ಮತ್ತು ಆದಾಯ ಪ್ರಮಾಣಪತ್ರ ಪತ್ರ ಶೈಕ್ಷಣಿಕ ಅಂಕಪಟ್ಟಿಗಳು ಇಲ್ಲಿ ಶೈಕ್ಷಣಿಕ ಅಂಕಪಟ್ಟಿ ಅಂದಮೇಲೆ ನೀವು ಹತ್ತನೇ ಮೇಲೆ ಏನಾದರೂ ಅರ್ಜಿ ಸಲ್ಲಿಸಲು ಬಯಸಿದರೆ ಹತ್ತನೇತಿ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ ಏನೋ ಹನ್ನೆನೆಯ ಮೇಲೆ ನೀವು ಏನಾದರೂ ಅರ್ಜಿ ಸಲ್ಲಿಸಲು ಬಯಸಿದರೆ ಸೆಕೆಂಡ್ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ ಡಿಗ್ರಿ ಮೇಲೆ ಏನಾದರೂ ನೀವು ಅರ್ಜಿ ಸಲ್ಲಿಸಲು ಬಯಸಿದರೆ ಡಿಗ್ರಿ ಅಂಕಪಟ್ಟಿ ಬೇಕಾಗುತ್ತೆ ಕಣ ಮಾಧ್ಯಮ ಮತ್ತು ಗ್ರಾಮೀಣ ಮಾಧ್ಯಮಗಳಕ್ಕೂ ಆಧಾರ್ ಕಾರ್ಡ್ ಕಂಪಲ್ಸರಿ ಬೇಕಾಗುತ್ತೆ ಐ ಡಿ ಪ್ರೂಫ ನಿಮ್ಮ ಪ್ಯಾನ್ ಕಾರ್ಡ್ ಕೇಳ್ತಾರೆ ಎಷ್ಟು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಸ್ನೇಹಿತರೆ ಇದ್ರ ಬಗ್ಗೆ ಏನಾದರೂ ಕೂಡ ಡೋರ್ಸ್ ಅನ್ಸಿದ್ರು ಕಮೆಂಟ್ ಬಾಕ್ಸ್ಲಿ ಕಮೆಂಟ್ ಮಾಡಿ ನಾವು ಮತ್ತೆ ಮುಂದೂಡುವರ್ತೀವಿ ಎಲ್ಲರಿಗೂ ಸ್ನೇಹಿತರೆ ಇವರಿಗೆ ನಿಮ್ಮ ಇಷ್ಟ ಆದರೆ ಒಂದು ಲೈಕನ್ನು ಕೊಡೋದು ನಾವು ಮರೆಯಾಕೋಬೇಡಿ ನಾವು ಮತ್ತೆ ಮುಂದೂಡುವ ಸಿಗ್ತೀವಿ ಎಲ್ಲರಿಗೂ ಧನ್ಯವಾದಗಳು